ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುತ್ತಾ ಬಂದರೂ ನಮ್ಮನ್ನ ಪುರಸಭೆ ಚುನಾವಣೆಗೆ ಬಿ ಫಾರಂ ನೀಡುವ ವೇಳೆ ತಾರತಮ್ಯ ಮಾಡಿದ್ದಾರೆ ಹಾಗೂ ಕೊನೆಯವರೆಗೂ ನಮಗೆ ಟಿಕೆಟ್ ನೀಡುವುದಾಗಿ ಹೇಳಿ ನಮ್ಮನ್ನ ಕಡೆಗಣಿಸಿದ್ದಾರೆ ಒಟ್ಟಾರೆ ಅತ್ನಿ ಕಾಂಗ್ರೆಸ್ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ನಡೆದಿದೆ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದರೂ ನಮ್ಮನ್ನ ಕಡೆಗಣಿಸಿ ಒಂದೇ ಕುಟುಂಬದ ಇಬ್ಬರಿಗೆ ಟಿಕೆಟ್ ನೀಡಿ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಹೀಗಾಗಿ ಬೇಸರಗೊಂಡು ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಬೇಕಾಗಿದೆ ನಾವು ಕಾಂಗ್ರೆಸ್ ಪಕ್ಷವನ್ನ ಬಂಡಾಯ ಮಾಡಿಲ್ಲ ಪಕ್ಷದಲ್ಲಿ ಇದ್ದ ಮುಖಂಡರ ವಿರುದ್ಧ ಬಂಡಾಯ ಮಾಡಿದ್ದೇವೆ ಎಂದು ಬಂಡಾಯ ಅಭ್ಯರ್ಥಿಗಳಾದ ಜಬ್ಬಾರ್ ಚಿಂಚಲಿ ಗೌತಮ್ ಪರಾಜಪೆ ನ್ಯಾಯವಾದಿ ಮಿತೇಶ್ ಪಟ್ಟಣ್ ಹಾಗೂ ಮಂಜುನಾಥ್ ಹೂಳಿಕಟ್ಟಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದೊಳಗೆ ನಾವು 20 ವರ್ಷದಿಂದ ಮೆಂಬರು ಹಾಗೂ ಪ್ಲಸ್ 30 ವರ್ಷದಿಂದ ವರ್ಕ್ ಮಾಡ್ಕೊಂಡು ಬಂದಿದ್ದು ನಾವು ಕೆಲವೊಂದು ಕುಟುಂಬ ರಾಜಕಾರಣಿಗಳು ಹಾಗೂ ದೊಡ್ಡ ಅಮಿಷಗಾಗಿ ಟಿಕೆಟನ್ನು ಮಾರಾಟ ಮಾಡಿದ ಕಾಂಗ್ರೆಸ್ ಪಕ್ಷದ ಕೆಲವೊಂದು ಲೀಡರ್ಗಳು ಮಾತ್ರ ಕಾಂಗ್ರೆಸ್ ಪಕ್ಷದ ವಿರೋಧಿಗಳಲ್ಲ ನಾವು ಕಾಂಗ್ರೆಸ್ಸಲ್ಲಿರುವಂಥ ಲೀಡರ್ಗಳು ಸಂಬಂಧಪಟ್ಟ ಉಸ್ತುವಾರಿಗಳು ಅದನ್ನು ಜವಾಬ್ದಾರಿ ತೊಗೊಂಡು ಟಿಕೆಟ್ ಯಾರ್ಯಾರು ಹಂಚಿದ್ದಾರೆ ಯಾಕೆ ಹಂಚಿದ್ದಾರೆ ಅದನ್ನು ಪರಿಶೀಲನೆ ಆಗಬೇಕು ಅದಕ್ಕೆ ವಾರ್ಡ್ ನಂಬರ್ 10 ನಾನು ನಾಮಿನೇಷನ್ ಮಾಡಿದ್ದೀನಿ ಹಾಗೆ ವಾರ್ಡ್ ನಂಬರ್ 25ರೊಳಗೆ ಮಹಿಳಾ ರಿಸರ್ವೇಷನ್ ಇರುವ ಜಾಗಕ್ಕೆ ನನ್ನ ಹೆಂಡತಿಯನ್ನು ನಾನು ನಾಮಿನೇಷನ್ ಮಾಡಿ ಸ್ವತಂತ್ರ ಪಕ್ಷ ಕಣಕ್ಕಿಳಿಸಿದ್ದೇನೆ ಅಂತ ಹೇಳಿ ನಾನು ಬಂಡಾಯ ಅಭ್ಯರ್ಥಿಯಾಗಿ ಈ ದಿನದಿಂದ ನಮ್ಮ ಬಂಡಾಯವಾಗಿ ನಾನು ಪ್ರಚಾರ ಮಾಡಿದ್ದೀನಿ 2021ರ ಈ ಒಂದು ಚುನಾವಣೆ ಈಗ ನಡೀತಾ ಇದೆ ಅದರಲ್ಲಿ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಯಾಸ್ಮಿನ್ ಅಬ್ದುಲ್ ಜಬ್ಬಾರ್ ಚಿಚ್ಲಿ ಇವರು ವಾರ್ಡ್ ನಂಬರ್ 17ರಿಂದ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆಯಾಗಿದ್ದರು ವಿಮಾನ ಸಹ ಅಲ್ಲಿಂದ ರವಾನೆಯಾಗಿ ನಮ್ಮ ಮನೆಗೆ ಬರುವಷ್ಟರಲ್ಲಿ ಪ್ರಭಾವಿ ಮುಖಂಡರುಗಳು ಆಗಿರತಕ್ಕಂಥವರು ಅದು ತಮ್ಮ ದಬ್ಬಾಳಿಕೆಯನ್ನು ಅನುಸರಿಸಿ ಆ ನಮ್ಮ ಬಿಫಾರ್ಮನ್ನು ದುರ್ಬಳಕೆಯನ್ನು ಮಾಡಿಕೊಂಡು ತಾವು ಅದಕ್ಕೆ ನಾಮನಿರ್ದೇಶನವನ್ನು ಮಾಡಿದ್ದಾರೆ ಅದರ ಸಲುವಾಗಿ ನಾವು ವಾರ್ಡ್ ನಂಬರ್ 17 ಮತ್ತು ವಾರ್ಡ್ ನಂಬರ್ 16ರಿಂದ ನಮ್ಮ ಸಹೋದರ ಮತ್ತು ಸಹೋದರಿಯರನ್ನು ಸಹೋದರ ಮತ್ತು ಸಹೋದರಿಯನ್ನು ನಿಲ್ಲಿಸಿ ನಮ್ಮ ಚಿಹ್ನೆ ಹಸಿ ಮೆಣಸಿನಕಾಯಿ